ಉತ್ತರ ಕರ್ನಾಟಕದಲ್ಲಿ ಪಂಚರತ್ನ ಸೋಲಿಲ್ಲದ ಸರದಾರರಿಗೂ ಎದುರಾಗ್ತಿದೆ ಆತಂಕ ದಳಪತಿಗಳ ಕಂಡು ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ಶುರುವಾಯಿತು ತಳಮಳ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷದ ಸಾರಥ್ಯವನ್ನು ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ನೂರ ಇಪ್ಪತ್ಮೂರು ಸ್ಥಾನ ಗೆಲ್ಲಬೇಕು ಅಂತ ಮಿಷನ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಈಗಾಗಲೇ ತೊಂಬತ್ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಪಂಚರತ್ನ ರಥಯಾತ್ರೆ ಮಾಡಿ ಕಾರ್ಯಕರ್ತರಿಗೆ ನಾಯಕರಿಗೆ ಶಕ್ತಿಯನ್ನು ತುಂಬಿದ್ದಾರೆ ಒಂದು ರೀತಿ ಚೈತನ್ಯ ಆ ಪಾರ್ಟಿ ಬಂದಿದೆ ಇದೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಿಮಗೆ ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ಮತ್ತು ಮಾನ್ವಿಯಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಮತ್ತು ಬೀದರ್ಲ್ಲಿ ಬಂಡೆಪ್ಪ ಕಾಶಪ್ಪುರ ಇದ್ದಾರೆ ಗುರುಮಿಟ್ಕಳ್ನಲ್ಲಿ ನಾಗನಗುರ ಕಂದಕೂರ್ ಇದ್ದಾರೆ ವಿಜಯಪುರದಲ್ಲಿ ಕೂಡ ಶಾಸಕರಿದ್ದಾರೆ ಅದು ನಾಗಠಾಣದಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಜೆಡಿಎಸ್ ಶಾಸಕರ ಸಂಖ್ಯೆ ತೀರಾ ಕಡಿಮೆ ಆದರೆ ಈ ಬಾರಿ ದೇ ರಾಯಚೂರಿನ ದೇವದುರ್ಗ ಮತ್ತು ಮಾನ್ವಿ ಲಿಂಗಸ್ಕೂರು ಸಿಂಧನೂರು ಬೀದರ್ ಉಮ್ನಾಬಾದು ಹೀಗೆ ಉತ್ತ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಏನು ಕಿತ್ತೂರು ಕರ್ನಾಟಕವಾಗಿ ಈ ಭಾಗದಲ್ಲೂ ಕೂಡ ಪಕ್ಷ ಪ್ರಬಲವಾದಂಥ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಪಂಚರತ್ನ ರಥಯಾತ್ರೆಗೆ ಸೇರ್ತಾ ಇರ್ತಕ್ಕಂಥ ಜನ ಇವೆಲ್ಲವೂ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಯಾರು ಹಾಲಿ ಶಾಸಕರಿದ್ದಾರೆ ಯಾರು ನಾವು ಗೆಲ್ತೀವಿ ಅನ್ನೋ ಟ್ರೆಂಡ್ನ ಚೇಂಜ್ ಮಾಡಿಕೊಟ್ಟಿದ್ದಾರೆ ಜೆ ಡಿ ಎಸ್ಸು ಇವ್ರ ಬಗ್ಗೆ ಆತಂಕ ಇದ್ರಾಗುತ್ತೆ ಯಾಕೆಂದ್ರೆ ಜೆ ಡಿ ಎಸ್ ಪಡೆಯುವ ಮತಗಳು ಒಂದು ಕಡೆ ಕಾಂಗ್ರೆಸ್ ಬುಟ್ಟಿಗೂ ಕೈ ಹಾಕ್ತಿದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ಬುಟ್ಟಿಗೂ ಕೈ ಹಾಕ್ತಿದ್ದಾರೆ ಸೊ ಇದು ಜೆ ಡಿ ಎಸ್ ಹಾಗೂ ನಾಯಕರಿಗೆ ಒಂದು ಸ್ವಲ್ಪ ಚೈತನ್ಯ ತುಂಬಿದರೆ ಪಂಚರತ್ನ ರಥಯಾತ್ರೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರು ತಳಮಳ ಶುರುವಾಗಿದೆ ಅದರಲ್ಲೂ ಉಮ್ನಾಬಾದ್ ಸಿ ಎಂ ಇಬ್ರಾಹಿಂ ಅವ್ರ ಮಗ ಅಲ್ಲಿ ಎಂಟ್ರಿ ಕೊಟ್ಟು ಮತ್ತು ಆ ಜನ ಜಾತ್ರೆಯನ್ನು ನೋಡ್ತಾ ಇದ್ರೆ ಸೋಲಾಗೋದೇ ಇಲ್ಲ ಅನ್ನೋ ರಾಜಶೇಖರ್ ಪಾಟೀಲ್ರಿಗೆ ಒಂದು ರೀತಿ ಆತಂಕ ಅದ್ರ ಜೊತೆಗೆ ನಿಮಗೆ ಅಲ್ಲೂ ಇನ್ನು ಆ ಭಾಗಕ್ಕೆ ಬಂದಾಗ ನಿಮಗೆ ಒಂದಷ್ಟು ಜನ ಪ್ರಭಾವಿಗಳನ್ನ ಕಣಕ್ಕಿಳಿಸ್ತಾ ಇರ್ತಕ್ಕಂಥದ್ದು ಪ್ರಭಾವಿ ಅಂತಂದರೆ ಠೇವಣಿ ಬರ್ತಿರಲಿಲ್ಲ ಒಂದಷ್ಟು ಕಡೆ ಈಗ ಅಲ್ಲಿ ಡೆಪಾಸಿಟ್ ಬರೋದ್ರ ಜೊತೆಗೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮತವನ್ನು ಪಡೆದರೆ ಅದು ಕಾಂಗ್ರೆಸ್ನ ಹಾಲಿ ಶಾಸಕರಿಗೂ ಅಥವಾ ಬಿಜೆಪಿ ಹಾಲಿ ಶಾಸಕರಿಗೂ ಅದು ಡ್ಯಾಮೇಜ್ ಆಗುತ್ತೆ ಇದೆಲ್ಲವೂ ಸಹ ಕಾಂಗ್ರೆಸ್ ಹಾಗೂ ಪಿಗೆ ಆತಂಕಕ್ಕೆ ಕಾರಣವಾಗಿದೆ ಜೆ ಡಿ ಎಸ್ ಇದಿಷ್ಟೇ ಅಲ್ಲ ಆ ಗ್ಯಾಪಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ಚ ಚಂದ್ರಶೇಖರ ರಾವ್ ಅವರ ಬಿ ಆರ್ ಎಸ್ ಪಾರ್ಟಿ ಭಾರತ ರಾಷ್ಟ್ರ ಸಮಿತಿ ಪಕ್ಷ ಹೊಸ್ದಾಗಿದೆ ಟಿ ಆರ್ ಎಸ್ ಈಗ ಬಿ ಆರ್ ಎಸ್ ಆಗಿದೆ ಅವರು ಸಹ ಹಣಕಾಸಿನ ಸಮೇತ ಎಲ್ಲವನ್ನೂ ಕೂಡ ಸಹಾಯ ಮಾಡುವಂತ ಬಂದಿತ್ ಬಿಟ್ಟಿದ್ದಾರೆ ಘೋಷಣೆ ಮಾಡಿದರೆ ಅದಾಗಲೇ ವರ್ಕ್ ವರ್ಕ್ ಕೂಡ ಮಾಡ್ತಾ ಇದಾರೆ ಡೆಲ್ಲಿಯಿಂದ ಒಂದಷ್ಟು ಟೀಮ್ ಬಂದು ಕೂಡ ಜೆ ಡಿ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ತಂತ್ರಗಾರಿಕೆ ಮಾಡೋರು ಸೊ ಇದೆಲ್ಲವೂ ಸಹ ರಾಜ್ಯ ರಾಜಕಾರಣದಲ್ಲಿ ಈಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಗೊತ್ತಾಗ್ತಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತಿತ್ತು ಆಮೇಲೆ ಬಿಜೆಪಿ ಕಾಂಗ್ರೆಸ್ ಒಂದಷ್ಟು ನಾಯಕ ಸೋಲ್ಸಕ್ಕೆ ಸಾಧ್ಯನೇ ಇರಲ್ಲ ಆದ್ರೆ ಜೆಡಿಎಸ್ ಎಂಟ್ರಿ ಆಗಿ ಆ ಕಾಂಗ್ರೆಸ್ ಮತಪಟ್ಟಿ ಕೈ ಹಾಕಿರೋದು ಮತ್ತೆ ಬಿಜೆಪಿ ಒಂದಷ್ಟು ಮತಪಟ್ಟಿ ಕೈ ಹಾಕಿರೋದು ರಿಸಲ್ಟ್ನ ಒಂದಷ್ಟು ಕಡೆ ವ್ಯತ್ಯಾಸ ಮಾಡುವಂತ ಸಾಧ್ಯತೆ ಇದೆ ಒಟ್ಟಾರೆ ಜೆ ಡಿ ನ ಈ ಒಂದು ಓಟ ಎಲ್ರಿಗೂ ಒಂದು ರೀತಿಯ ಕಾಂಗ್ರೆಸ್ ಹಾಗೆ ಬಿಜೆಪಿ ಕೆಲವು ನಾಯಕರಿಗೆ ಸಂಕಟ ಅಂತ ಹೇಳಬಹುದು ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರ ಈ ಒಂದು ಸ್ಟ್ರಾಟಜಿ ತೆಲಂಗಾಣ ಸರ್ಕಾರ ಬಿ ಆರ್ ಎಸ್ ಜೆ ಡಿ ಎಸ್ಗೆ ಹಣಕಾಸಿನ ಸಮೇತ ಎಲ್ಲ ರೀತಿಯಲ್ಲಿ ಶಕ್ತಿ ತುಂಬ್ತಾ ಇರ್ತಕ್ಕಂಥದ್ದು ಜೆಡಿಎಸ್ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡುತ್ತೆ ಅದು ಕಾಂಗ್ರೆಸ್ಗ ಅಥವಾ ಪಿಗ ಯಾವ ಕ್ಷೇತ್ರದಲ್ಲಿ ಫಲಿತಾಂಶವನ್ನು ತಿರ್ಗಾಮರ್ಗ ಮಾಡುವಂತ ಸಾಧ್ಯತೆ ಇದೆ ಎಲ್ಲಿ ಜೆ ಡಿ ಎಸ್ ಗೆಲ್ಲಬಹುದು ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ